ಹಲೋ ನಮಸ್ಕಾರ, ಇದು AN9 ಕನ್ನಡ ನ್ಯೂಸ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಸಿಂಚನ. ಸಿಂಪಲ್ ಸಿಂಫೋನಿ ಶಿವು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಿಂಫೋನಿ ಶಿವು ಸರ್ ಯಾರು ನಿಮ್ಗೆ ಯಾರು ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಇವರನ್ನ ಕರ್ನಾಟಕ ಕರೋಕೆ ಕ್ಲಬ್ಗಳ ಪಿತಾಮಹ ಅಂತಾನೆ ಕರಿಬೋದು. ಇವರು ಈಗಲೂ ಕೂಡ ಕರ್ನಾಟಕ ಆರ್ಕೆಸ್ಟ್ರಾ ಅಸೋಸಿಯೇಷನ್ನ ಸ್ಟೇಟ್ ಆನರರಿ ಪ್ರೆಸಿಡೆಂಟ್ ಆಗಿದ್ದಾರೆ. ಇವರಿಗೆ ಆರ್ಕೆಸ್ಟ್ರಾ ಫೀಲ್ಡ್ನಲ್ಲಿ 30 ವರ್ಷಗಳ ಸುದೀರ್ಘ ಅನುಭವವಿದೆ. ಪ್ರತಿ ಬುಧವಾರ ಇವರು ತಮ್ಮ ಸಿಂಫೋನಿ ಶಿವು FB ಲೈವ್ ಪೇಜ್ನ ಮೂಲಕ ಸಿಂಫೋನಿಯ ಹಾಗೂ ಎಲ್ಲ ಗಾಯಕ ಗಾಯಕರಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದನ್ನು 16,000 ವೀಕ್ಷಕರು ವೀಕ್ಷಣೆ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಸಿಂಫೋನಿಯ ಮಂತ್ಲಿ ಕರೋಕೆ ಈವೆಂಟ್ನ ಮೂಲಕ ನಾಡಿನ ಹಲವಾರು ಹವ್ಯಾಸಿ ಗಾಯಕ ಗಾಯಕರಿಗೆ ಇವರು ವೇದಿಕೆ ಕಲ್ಪಿಸಿದ್ದಾರೆ. ಹಾಗಿದ್ರೆ ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಸಿಂಫೋನಿ ಕರೋಕೆ ಈವೆಂಟ್ ನೋಡಿದ್ದೀವಿ, ಸಿಂಫೋನಿ FB ಲೈವ್ ಕೂಡ ನೋಡಿದ್ದೀವಿ, ಇದೇನ್ ಸರ್ ಸಿಂಫೋನಿ ಮೆಗಾ ಈವೆಂಟ್ ಹೇಳಿ? ಖಂಡಿತ ಹೇಳ್ತೇನೆ. ನೀವು ಹೇಳಿದ್ರೆ ಈ ಸಿಂಫೋನಿ ಕರೋಕೆ ಕ್ಲಬ್ ಅಂತಕ್ಕಂಥ ಏನು ನಮ್ಮ ಒಂದು ಸಂಗೀತ ಸಂಸ್ಥೆ ಇದೆ, ಇದರ ಮೂಲಕ ನಾಡಿನ 100+ ಹವ್ಯಾಸಿ ಗಾಯಕ ಗಾಯಕಿಯರಿಗೆ ತರಬೇತಿಯನ್ನು ಕೂಡ ನೀಡಿ ತಿಂಗಳಿಗೊಂದು ಈವೆಂಟ್ ಮೂಲಕ ಅವ್ರನ್ನೆಲ್ಲ ಹಾಡಿಸ್ತಾ ಇದ್ದೀವಿ. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ FB ಲೈವ್ ಪೇಜ್ ಮೂಲಕ ನಮ್ಮ ಸಿಂಫೋನಿಯ ಒಳ್ಳೊಳ್ಳೆ ಗಾಯಕ ಗಾಯಕಿಯರು ಹಾಗೂ ನಮ್ಮ FB ಲೈವ್ನ ವೀಕ್ಷಿಸ್ತಾ ಇರ್ತಕ್ಕಂಥ ಎಷ್ಟೋ ಒಳ್ಳೆಯ ಗಾಯಕ ಗಾಯಕಿಯರು ನನಗೆ ಸಂಪರ್ಕಕ್ಕೆ ಬರ್ತಾರೆ, ಅವರು ಕೂಡ ಎಲ್ಲ ಹಾಡ್ತಕ್ಕಂಥ ಅವಕಾಶವನ್ನು ಮಾಡ್ತಾ ಇದ್ದೀವಿ. ಅದು ನಿಮ್ಗೆ ಗೊತ್ತಿದೆ. ಆದರೆ ಅದ್ರ ಜೊತೆಗೆ ನೀವು ಇನ್ನೊಂದು ಹೇಳಿದ್ರೆ ಕರ್ನಾಟಕ ಆರ್ಕೆಸ್ಟ್ರಾ ಅಸೋಸಿಯೇಷನ್ನ ಹಾನರರಿ ಪ್ರೆಸಿಡೆಂಟ್ ಸ್ಟೇಟ್ಗೆ ಅಂತ, ಅದು ನಿಜ ಅಲ್ವಾ? ಹಾಗಾಗಿ ಕರ್ನಾಟಕ ಆರ್ಕೆಸ್ಟ್ರಾದಲ್ಲಿ ನನ್ನ 30 ವರ್ಷದ ಅನುಭವ ಹಾಗೆಯೇ ಅದು ನಿಂತ ನೀರಾಗಬಾರ್ದು, ಅದು ಇಲ್ಲಿನ ಒಂದು ಹವ್ಯಾಸಿ ಗಾಯಕರುಗಳು ಕೂಡ ಅದು ಗಾಯಕ ಗಾಯಕರಿಗೆ ಯೂಸ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಯೋಚನೆ ಮಾಡಿದಾಗ ಈ ಮೆಗಾ ಈವೆಂಟ್ ಅಂತಕ್ಕಂಥ ಕಲ್ಪನೆ ಬಂತು. ಈ ಮೆಗಾ ಈವೆಂಟ್ ಅಂದರೆ ಏನೂ ಇಲ್ಲ ನೋಡಿ, ನಾನು ನೋಡಿದಾಗೆ ನಮ್ಮ ಕರೋಕೆ ಸಿಂಫೋನಿ ಕರೋಕೆ ಕ್ಲಬ್ನಲ್ಲಿ ಈಗ ಆರ್ಕೆಸ್ಟ್ರಾ ಲೆವೆಲಲ್ಲಿ ಹಾಡ್ತಕ್ಕಂಥ ಸಾಕಷ್ಟು ಗಾಯಕ ಗಾಯಕರು ಉದ್ಭವ ಆಗಿದ್ದಾರೆ ಅಥವಾ ಅವರು ತರಬೇತಿ ಮೂಲಕ ಒಂದು ಒಳ್ಳೆ ಮಟ್ಟ ರೀಚ್ ಆಗಿದ್ದಾರೆ. ಈಗ ಆರ್ಕೆಸ್ಟ್ರಾ ಅಂದರೆ ಏನು ಹೇಳಿ, ಒಂದು 3 ಗಂಟೆ ಕಾಲ ಒಳ್ಳೆ ಗಾಯಕ ಗಾಯಕರು ನಿಮ್ಗೆ ಕಾರ್ಯಕ್ರಮ ನೀಡ್ತಾ ಇರ್ತಾರಲ್ವ, ಅದೇ ಒಂದು ಕಲ್ಪನೆಯನ್ನು ನಾನು ಮೆಗಾ ಈವೆಂಟಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಹಾಗಾಗಿ ನಮ್ಮಲ್ಲಿ ಇರತಕ್ಕಂಥ ಸಿಂಫೋನಿ ಕರೋಕೆ ಕ್ಲಬ್ನ ಒಳ್ಳೆಯ ಗಾಯಕ ಗಾಯಕಿಯರನ್ನ ನಾನು ಆರಿಸಿ 8 ಮೇಲ್ ಸಿಂಗರ್ಸ್ 8 ಫೀಮೇಲ್ ಸಿಂಗರ್ಸ್, ಸೊ ಒಂದು ಜೋಡಿ ಅಂದರೆ ಒಟ್ಟು 8 ಜೋಡಿ ಇಂಟು 3 ಡಿಯೇಟ್ಸ್ ಒಬ್ಬೊಬ್ಬರಿಗೆ, ಸೊ 24 ಡಿಯೇಟ್ಗಳನ್ನ ಮಾತ್ರ ನಾವು ಅಲ್ಲಿ ಹಾಡಿ ಅತ್ಯುನ್ನತವಾದ ಹಾಡುಗಳನ್ನ ಹಾಡಿ ಮನರಂಜಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಮೆಗಾ ಈವೆಂಟ್ ಕಲ್ಪನೆ ನಾವು ಶುರು ಮಾಡ್ಕೊಂಡಿರ್ತೀವಿ. ಸರ್, ನೀವು ಹೇಳಿದ್ರಿ ಮೆಗಾ ಇವೆಂಟು ಆರ್ಕೆಸ್ಟ್ರಾ ಇವೆಂಟ್ ಥರನೇ ಇರುತ್ತೆ ಅಂತ, ಇದು ಬರೀ ಹಾಡುಗಳು ಮಾತ್ರ ಇರುತ್ತಾ ಅಥವಾ ಎಕ್ಸ್ಟ್ರಾ ಮಸಾಲ ಗಿಸಾಲ ಏನಾದ್ರು ಇರುತ್ತಾ? ಖಂಡಿತ, ಒಳ್ಳೆ ಕ್ವಶನ್ ಕೇಳಿದ್ರೆ, ಈ ಆರ್ಕೆಸ್ಟ್ರಾ ಅಂದಮೇಲೆ ಅದೊಂದು ರೀತಿ ಪ್ಯಾಕೇಜ್ ಇದ್ದಾಗೆ, ನಿಮ್ಗೆ ಗೊತ್ತಿದೆ ಅಲ್ವಾ? ಯಾಕಂದರೆ ಆರ್ಕೆಸ್ಟ್ರಲ್ಲಿ ಬರೀ ಹಾಡುಗಳು ಇರೋದಿಲ್ಲ, ಸೆಂಟ್ರಲ್ಲಿ ಮಿಮಿಕ್ರಿ ಇರುತ್ತೆ, ಕೆಲವು ಡ್ಯಾನ್ಸಸ್ ಇರುತ್ತೆ, ಡ್ಯಾನ್ಸ್ ಸಪೋರ್ಟ್ ಇರುತ್ತೆ, ಹಾಗೂ ಇನ್ನೂ ಹಲವಾರು ವಿವಿಧ ಮನೋರಂಜನೆಗಳನ್ನ ನಾವು ಮಧ್ಯೆ ಮಧ್ಯೆ ಸೇರಿಸ್ತೀವಿ. ಈ ಕಾಸ್ಟ್ಯೂಮ್ ಸಾಂಗ್ ಅಂತ ಬರುತ್ತೆ, ಕಾಸ್ಟ್ಯೂಮ್ ಡ್ಯಾನ್ಸ್ ಅಂತ, ಈ ರೀತಿಯಾಗಿ ವಿಶೇಷವಾದ ಮನೋರಂಜನೆಗಳನ್ನ ಸೇರಿಸಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಮಾಡ್ತಾ ಇದ್ದೀವಿ ನಾವು. ಸರ್, ಈ ಮೆಗಾ ಇವೆಂಟ್ನಲ್ಲಿ ಇನ್ನೇನಾದರೂ ವಿಶೇಷತೆ? ಇನ್ನೇನಾದರೂ ವಿಶೇಷತೆಗಳಂದರೆ ಖಂಡಿತ ಕೆಲವು ವಿಶೇಷತೆಗಳಿದೆ. ಏನಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ, ಮೆಗಾ ಇವೆಂಟಲ್ಲಿ ಮೊಟ್ಟ ಮೊದಲನೇದು 8 pair of singers 24 songs ಅಂತ. ಈಗ ನಾವು ಒಂದು ವಿಶೇಷತೆ ಏನು ಮಾಡಿದ್ವಿ ಅಂತಂದರೆ, ಪ್ರತಿ ಹಾಡುಗಳು ಹಾಡ್ತಾ ಇರುವಾಗ ಪಕ್ಕದಲ್ಲೇ ಒಂದು ಸ್ಕ್ರೀನ್ ಮೇಲೆ ಆ ಒಂದು ಗೀತೆಯ ವಿಷುವಲ್ಸ್ ಬರುತ್ತೆ. ಅಂದರೆ 24 ಹಾಡುಗಳನ್ನ ಹಾಡುವಾಗ ಆ ವಿಷುವಲ್ಸ್ ಪಕ್ಕದಲ್ಲೇ ಬರ್ತಾ ಇರುತ್ತೆ. ಇದು ನೋಡೋದಕ್ಕೆ ಒಂದು ವಿಶೇಷವಾದ ಒಂದು ಅನುಭವ ನೀಡುತ್ತೆ. ಅಷ್ಟೇ ಅಲ್ಲ, ವಿಶೇಷವಾದ ಲೈಟಿಂಗ್ ಇದೆಲ್ಲ ನಾವು ಆರ್ಕೆಸ್ಟ್ರಾಲ್ಲಿ ಮಾಡ್ತಾ ಇದ್ದಿದ್ದೆಲ್ವ, ಒಂದು ಸ್ಪೆಷಲ್ ಲೈಟಿಂಗು ಹಾಗೆ ಸ್ಪೆಷಲ್ ಆ್ಯಂಕರಿಂಗ್. ನೋಡಿ, ಕರೋಕೆ ಕ್ಲಬ್ ನಾನು ಸುಮ್ಮನೆ ಒಂದು ಅನೌನ್ಸ್ಮೆಂಟ್ ಮಾಡ್ಕೊಂಡು ಹಾಡ್ತಾ ಇರ್ತೀವಿ, ಆದರೆ ಇಲ್ಲ, ಆ ರೀತಿ ಅಲ್ಲ, ಒಂದು ಪ್ರೊಫೆಷನಲ್ ಟಚ್ ಕೊಡೋಣ ಅಂತ ಪ್ರೊಫೆಷನಲ್ ಆ್ಯಂಕರಿಂಗ್ ಇರುತ್ತೆ. ಹಾಗೆ ನೋಡಿ, ಇನ್ನೊಂದು ನಮ್ಮ ಸಿಂಫೋನಿ FB ಲೈವ್ ಪೇಜ್ ಏನಿದೆ ಅದ್ರ ಮೂಲಕ ನಾವು ಇಡೀ ಕಾರ್ಯಕ್ರಮವನ್ನು ಫೇಸ್ಬುಕ್ ಲೈವ್ ಮಾಡ್ತಾ ಇದ್ದೀವಿ, ಅವತ್ತು 10,000 ಜನ ಅದನ್ನು ಲೈವ್ ನೋಡ್ತಾರೆ. ಹಾಗೆ ಈಗಾಗಲೇ ನೀವು ಹೇಳಿದ್ರೆ ನಿಮ್ಮ ಚಾನಲ್ AN9 ಕನ್ನಡ ಏನಿದೆ, ಇವರ ಒಂದು ಪಾರ್ಟ್ನರ್ಶಿಪ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಇದೆ. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೆ ಸಹಕಾರ ಕೊಟ್ಟು ನಮ್ಮ ಗಾಯಕ ಗಾಯಕರನ್ನೆಲ್ಲ ಇಂಟರ್ವ್ಯೂ ಮಾಡ್ತಾರೆ, ಹಾಗೆ ಅದನ್ನು ಇಲ್ಲಿ ಕೂಡ ಅವರ ಒಂದು ಚಾನಲಲ್ಲಿ ಕೂಡ ಪ್ರಸಾರ ಆಗುತ್ತೆ. ಹಾಗಾಗಿ ನಮ್ಮ ಒಂದು ರೀತಿ ಒಂದು ಬೂಮ್ ಸಿಗುತ್ತೆ ನಮ್ಮ ಸಿಂಗರ್ಸ್ಗೆ ಹಾಗೂ ಇಡೀ ಕಾರ್ಯಕ್ರಮಕ್ಕೆ. ಇಂಥ ಇನ್ನೂ ಹಲವಾರು ವಿಶೇಷಗಳು ಅಂದ್ಕೊಂಡಿದ್ದೀವಿ, ಇದಕ್ಕಿಂತ ಇನ್ನೂ ಹೆಚ್ಚಿನ ವಿಶೇಷಗಳನ್ನ ಕೂಡ ನಾವು ಮಾಡೋದಕ್ಕೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ. ವಾವ್ ಸರ್, ನೀವು ಹೇಳೋದು ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗ್ತಿದೆ, ನಿಮ್ಮ ಕಲ್ಪನೆನೇ ಅದ್ಭುತ ಸರ್. ಈ ಮೆಗಾ ಇವೆಂಟ್ 100% ಸಕ್ಸಸ್ ಆಗುತ್ತೆ ಸರ್, ಆ ಗ್ಯಾರಂಟಿ ನನಗಂತೂ ಇದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ
ಸಿಂಪಲ್ ಸಿಂಫೋನಿ ಶಿವು. ಹಾ, ಹೇಳೋದ್ ಮರ್ತಿದ್ದೆ, ಈ ಸಿಂಫೋನಿ ಮೆಗಾ ಈವೆಂಟ್ ಯಾವಾಗ ಎಲ್ಲಿ ನಡೆಯುತ್ತೆ ಅಂದ್ರೆ 9th July 2022 ಸಂಜೆ 4:00 ಯಶವಂತಪುರದ ಅಂಜನಾದ್ರಿ ಆಡಿಟೋರಿಯಂನಲ್ಲಿ. ನೀವು ಬನ್ನಿ, ಭಾಗವಹಿಸಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ನಮಸ್ಕಾರ. AM9 ಸದಾ ನಿಮ್ಮೊಂದಿಗೆ.